ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆ ದೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಎಂಬತ್ತಾರು ಮುಂದಿನ ಶೀರ್ಷಿಕೆ ಕೆಲವು ಅಮೆರಿಕಾದ ಲಕ್ಷಾಧಿಪತಿಗಳು ಮತ್ತು ಅವರು ಹೇಗೆ ಆ ಮಿಲಿಯನ್ಗಳನ್ನು ಹೊಂದಿದರು ಸಮ್ ಅಮೇರಿಕನ್ ಮಿಲಿಯನೇರ್ಸ್ ಅಂಡ್ ಹೌ ದೇ ಗಾಟ್ ದೇರ್ ಮಿಲಿಯನ್ಸ್ ಅತ್ಯಂತ ಬೋಧಪ್ರದ ಮತ್ತು ಮನೋರಂಜಿಸುವ ಪತ್ರಿಕೆ ರಿವ್ಯೂ ಆಫ್ ರಿವ್ಯೂಸ್ನ ಕೆಲವು ಆಯ್ದ ಭಾಗಗಳಿಂದ ಅದರ ಸಂಪಾದಕನು ಕೆಲವು ಪದಗಳನ್ನು ಕೊಡುತ್ತಾ ಶ್ರೀಮಂತ ಪ್ರಭುತ್ವದ ಅಷ್ಟಪಾದಿ ಅಷ್ಟಪಾದಿಗಳ ಆಶಾದಾಯಕ ದೃಷ್ಟಿಕೋನವು ಒಂದು ತಪ್ಪು ಈ ಮಾತಿನಂತಿದೆ ಒಬ್ಬ ಅಮೆರಿಕನನ್ನು ತನ್ನ ನಿಕಟ ವೈಯಕ್ತಿಕ ಜ್ಞಾನದಿಂದ ಹೀಗೆ ಬರೆದಿದ್ದಾನೆ ಆದರೆ ಅನಾಮಧೇಯನಾಗಿರಲು ಇಚ್ಛಿಸುತ್ತಾನೆ ಆತನು ಕಾರ್ನ್ ಹಿಲ್ಸ್ ಮ್ಯಾಗಝೈನ್ನಲ್ಲಿ ಬಹಳ ಸಹಾನುಭೂತಿಯೊಡನೆ ಈ ದೈತ್ಯ ಗಣರಾಜ್ಯದ ಹಲವು ಲಕ್ಷಾಧಿಪತಿಗಳ ಕಥೆಗಳನ್ನು ಹೀಗೆ ಹೇಳುತ್ತಾನೆ ರಾಷ್ಟ್ರೀಯ ಸಂಪತ್ತಿನ ಮೊತ್ತವಾಗಿರುವ ಎಪ್ಪತ್ತಾರು ಬಿಲಿಯನ್ನಲ್ಲಿ ನಾಲ್ಕು ಸಾವಿರ ಲಕ್ಷಾಧಿಪತಿಗಳು ನಲವತ್ತು ಬಿಲಿಯನ್ ಡಾಲರ್ಗಳನ್ನು ಹೊಂದಿದ್ದರೂ ನಲವತ್ತ ಐದು ವರ್ಷಗಳ ಹಿಂದೆ ಪ್ರತಿ ಪ್ರಜೆಗೆ ಇದ್ದ ಮುನ್ನೂರ ಮೂವತ್ತು ಹೋಲಿಸಿದರೆ ಪ್ರತಿಯೊಬ್ಬ ಪ್ರಜೆಗೂ ಐನೂರು ಡಾಲರ್ ಉಳಿದಿರುವುದು ಹಾಗಾಗಿ ಲಕ್ಷಾಧಿಪತಿಗಳು ಇತರ ವರ್ಗದವರನ್ನು ಹೆಚ್ಚು ಬಡವರನ್ನಾಗಿಸದೆ ಐಶ್ವರ್ಯವಂತರನ್ನಾಗಿಸಿ ತಾವೂ ಬೆಳೆದಿದ್ದಾರೆ ಎಂದಿದ್ದಾನೆ ಮೊದಲನೆಯ ಲಕ್ಷಾಧಿಪತಿಯಾದ ವಾಂಡರ್ ಬೆಲ್ಟ್ ಎಂಬಾತನು ಒಂದು ಶತಮಾನದ ಹಿಂದೆ ಜನಿಸಿದವನು ಆತನ ಬಂಡವಾಳವು ಸಾಂಪ್ರದಾಯಿಕವಾಗಿ ಬರಿಗಾಲಿನವನು ಖಾಲಿ ಜೇಬು ಮತ್ತು ತನ್ನ ಅದೃಷ್ಟದ ಮೇಲೆ ನಂಬಿಕೆ ಇಟ್ಟವನು ಅಮೆರಿಕದ ಅನೇಕ ಸಂಪತ್ತುಗಳಿಗೆ ಸ್ಥಾಪನೆಗಳ ಅಡಿಪಾಯವಾದವನು ಆರನೆಯ ವಯಸ್ಸಿನಿಂದ ಹದಿನಾರನೆಯ ವಯಸ್ಸಿನವರೆಗೆ ಶ್ರಮ ವಹಿಸಿ ದುಡಿದುದರ ಫಲವಾಗಿ ಎರಡನೆಯ ಮತ್ತು ಭದ್ರವಾಗಿ ಬಂಡವಾಳವನ್ನು ದೊರಕಿಸಿತು ಹೆಸರಿಗೆ ನೂರು ಡಾಲರ್ ನಗದು ಹಣ ಈ ಹಣವನ್ನು ಒಂದು ಸಣ್ಣ ದೋಣಿಯಲ್ಲಿ ಹೂಡಿದನು ಮತ್ತು ಈ ದೋಣಿಯಿಂದ ತನ್ನ ಸ್ವಂತ ವ್ಯಾಪಾರವನ್ನು ತೆರೆದನು ನ್ಯೂಯಾರ್ಕ್ಗೆ ತರಕಾರಿಗಳನ್ನು ಸರಬರಾಜು ಮಾಡಿದನು ತನ್ನ ಇಪ್ಪತ್ತನೆಯ ವಯಸ್ಸಿನಲ್ಲಿ ಮದುವೆಯಾದನು ಮತ್ತು ಗಂಡ ಹೆಂಡತಿ ಇಬ್ಬರು ಹಣ ಮಾಡುವವರಾದರು ಆತನು ದೋಣಿಯನ್ನು ನಡೆಸಿದನು ಆಕೆಯು ಹೋಟೆಲ್ ನಡೆಸಿದಳು ಮೂರು ವರ್ಷಗಳ ನಂತರ ಅವರ ಸಂಪತ್ತಿನ ಮೌಲ್ಯವು ಹತ್ತು ಸಾವಿರ ಡಾಲರ್ಗಳು ತದನಂತರ ಆತನಿಗೆ ಹಣವು ಶೀಘ್ರವಾಗಿ ಬರತೊಡಗಿತು ಎಷ್ಟು ಶೀಘ್ರವಾಗಿ ಎಂದರೆ ಒಳ ಯುದ್ಧವು ಪ್ರಾರಂಭವಾದಾಗ ಬಾಲಕನಾಗಿದ್ದಾಗ ಒಂದು ದೋಣಿಯನ್ನು ಪ್ರಾರಂಭಿಸಿದನು ನೂರು ಡಾಲರ್ ಅರ್ಹತೆಯಿದ್ದವನು ತನ್ನ ದೋಣಿಗಳಲ್ಲಿ ದೇಶಕ್ಕೆ ಒಂದು ದೋಣಿಯನ್ನು ಕೊಡಲು ಸಮರ್ಥನಾದನು ಅದರ ಮೌಲ್ಯವು ಎಂಟು ನೂರು ಸಾವಿರ ಡಾಲರ್ಗಳು ಹಾಗಿದ್ದರೂ ತನ್ನ ಹಣಕಾಸಿನಲ್ಲಿ ಮತ್ತು ತನ್ನ ನೌಕಾಪಡೆಯಲ್ಲಿ ಸೌಖ್ಯನಾಗಿದ್ದನು ಆತನಿಗೆ ಎಂಬತ್ತು ವರ್ಷಗಳಾದಾಗ ಆತನ ಖಾತೆಯಲ್ಲಿದ್ದ ಸಂಪತ್ತು ಎಪ್ಪತ್ತು ಮಿಲಿಯನ್ ಡಾಲರ್ಗಳು ಆಸ್ಟರ್ನ ಸಂಪತ್ತು ತನ್ನ ಅಸ್ತಿತ್ವಕ್ಕೆ ಒಬ್ಬ ಮನುಷ್ಯನ ಮೆದುಳಿನ ಶಕ್ತಿಗೆ ಹಾಗೂ ದೇಶದ ಬೆಳವಣಿಗೆಗೆ ಋಣಿಯಾಗಿದೆ ಜಾನ್ ಆಸ್ಟರ್ನು ನಾಲ್ಕು ತಲೆಮಾರುಗಳಲ್ಲಿ ತಾನೊಬ್ಬನೇ ದುಡ್ಡು ಮಾಡಿದವನಾಗಿದ್ದಾನೆ ಆತನು ಮಾಡಿದ ಹಣ ಆತನು ಮಾಡತೊಡಗಿದಂತೆಯೇ ನ್ಯೂಯಾರ್ಕ್ ಸಿಟಿಯ ಭೂಮಿಯ ಮೇಲೆ ಹಣವನ್ನು ಹೂಡಿದನು ಸಿಟಿಯು ಒಂದು ದ್ವೀಪದ ಮೇಲೆ ನಿಂತಿರುವ ಪ್ರಯುಕ್ತ ಅಂತಹ ಸ್ವತ್ತಿನ ಹಣದ ಮೊತ್ತವು ಪರಿಮಿತವಾದದ್ದು ಪರಿಣಾಮವಾಗಿ ನ್ಯೂಯಾರ್ಕ್ ಸಿಟಿಯ ಅಭಿವೃದ್ಧಿಯು ಪ್ರಜಾಪ ಪ್ರಜಾಧಿಪತ್ಯದ ಅಭಿವೃದ್ಧಿಯ ಕಾರಣವಾಗಿದ್ದು ಹದಿನೆಂಟನೆಯ ಶತಮಾನದ ಈ ಸಣ್ಣ ಸಂಪತ್ತು ಹತ್ತೊಂಬತ್ತನೆಯ ಶತಮಾನದ ಅತ್ಯಂತ ಹೆಚ್ಚಿನ ಅಮೇರಿಕಾದ ಸಂಪತ್ತಾಗಿದೆ ಮೊದಲನೆಯವನು ಮತ್ತು ಕಡೆಯವನು ಆಸ್ಟರ್ನು ಮಿಲಿಯನ್ಗಳ ಒಡೆಯನು ಎಂದು ತಿಳಿದುಕೊಳ್ಳಲು ಅರ್ಹನು ಹಾಗಾಗಿ ಜಾನ್ ಜೇಕಬ್ ಆಸ್ಟರ್ನು ತನ್ನ ತಂದೆಯ ಕಸಾಯಿ ಅಂಗಡಿಯಲ್ಲಿ ಸಹಾಯ ಮಾಡಲು ಆಯಾಸಪಟ್ಟವನು ಹಾಗಾಗಿ ನೂರ ಹತ್ತು ವರ್ಷಗಳ ಹಿಂದೆ ಹೊಸ ಲೋಕದ ತನ್ನ ಅದೃಷ್ಟವನ್ನು ಪ್ರಯತ್ನಿಸಲು ವಾಲ್ಡ್ರಾಫ್ಗೆ ಹೋದವನು ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಆತನು ನಿಜವಾಗಿ ದೋಣಿಯಲ್ಲೇ ತನ್ನ ಪೂರ್ಣ ಸಂಪತ್ತನ್ನು ಮಾಡಿದವನು ಆತನು ದಾರಿಯಲ್ಲಿ ಒಬ್ಬ ಫರ್ ಟ್ರೇಡರ್ ತುಪ್ಪಳದ ವ್ಯಾಪಾರಿಯನ್ನು ಕಂಡನು ಆತನು ಇಂಡಿಯನ್ ಫರ್ ಟ್ರೇಡಿಂಗ್ನಲ್ಲಿ ಉಪಾಯಗಳನ್ನು ಕಲಿಸಿಕೊಟ್ಟನು ಈ ವ್ಯಾಪಾರಿಯನ್ನು ವಿ ವ್ಯಾಪಾರವನ್ನು ತೆಗೆದುಕೊಂಡು ಅದರಿಂದ ಹಣ ಸಂಪಾದಿಸಿದನು ನಂತರ ಆತನು ಸಾರಾ ಡಾಟ್ ಎಂಬ ಆಕೆಯನ್ನು ಮದುವೆ ಮಾಡಿಕೊಂಡನು ಆಕೆಯು ಚಾಣಾಕ್ಷ ಶಕ್ತಿಶಾಲಿ ಯವನಸ್ಥ ಸ್ತ್ರೀಯಾಗಿದ್ದಳು ಸಾರಾ ಮತ್ತು ಜಾನ್ ಜೇಕಬ್ ತಮ್ಮ ಎಲ್ಲಾ ಸಂಜೆಗಳನ್ನು ಹಸಿ ತೊಗಲನ್ನು ವಿಂಗಡಿಸುವ ಸರಳ ಅಭ್ಯಾಸದಲ್ಲಿ ಕಳೆಯಲು ತೊಡಗಿದರು ಹದಿನೈದು ವರ್ಷಗಳಲ್ಲಿ ಸಾರಾ ಮತ್ತು ಜಾನ್ ಜೇಕಬ್ ಎರಡು ಮಿಲಿಯನ್ ಐನೂರು ಸಾವಿರ ಡಾಲರ್ಗಳನ್ನು ಸಂಗ್ರಹಿಸಿದ್ದರು ಯುನೈಟೆಡ್ ಸ್ಟೇಟ್ಸ್ನ ಬಾಂಡ್ನಗಳಲ್ಲಿ ಒಂದು ಅದೃಷ್ಟದ ಹೂಡಿಕೆಯಿಂದ ಆಗ ಅದರ ಬೆಲೆ ಬಹಳ ಕಡಿಮೆಯಾಗಿತ್ತು ಜಾನ್ ಜೇಕಬ್ನ ನಿಧಿಯನ್ನು ಎರಡರಷ್ಟಾಗಿಸಿತು ಈ ನಿಧಿ ಎಲ್ಲವೂ ಸ್ಥಿರಾಸ್ತಿಗೆ ಸೇರಿತು ಹಾಗೂ ಈಗಲೂ ಹಾಗೆಯೇ ಉಳಿದುಕೊಂಡಿದೆ